ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್. ಬನ್ನಿ, ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕಾಗಿ ಗವಲು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಒಂದು ಬಟ್ಲು ಹಾಲು ತಗೊಂಡಿದ್ದೀನಿ, ಹಾಗೆ ಒಂದು ಬಟ್ಲು ಸಕ್ಕರೆನ ತಗೊಂಡಿದ್ದೀನಿ, ಹಾಗೆ ಒಂದು ಬಟ್ಲು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿನ ತಗೊಂಡಿದ್ದೀನಿ ಸಣ್ಣ, ಹಾಗೆ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ ತುಪ್ಪ ತಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಮೈದಾ ಹಿಟ್ಟನ್ನು ತಗೊಂಡಿರೋ ಮೈದಾ ಹಿಟ್ಟನ್ನು ನಾನು ಈಗ ನಾದ್ಕೊಳ್ತೀನಿ. ಅದಕ್ಕಾಗಿ ಒಂದು ಪಾತ್ರೆಗೆ ಹಾಕೋತೀನಿ ತಗೊಂಡಿರೋ ಹಿಟ್ಟನ್ನು, ಹಾಗೆ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕೋತೀನಿ. ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ನೀವು ತುಪ್ಪನಾದರೂ ಹಾಕ್ಕೊಳ್ಬೋದು ಅಥವಾ ಎಣ್ಣೆನಾದರೂ ಹಾಕ್ಕೊಳ್ಬೋದು. ಹಾಗೆ ಇದನ್ನು ನಾನು ತಗೊಂಡಿರೋ ಹಾಲನ್ನು ಹಾಕಿ ನಾದ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಹಾಲು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾದ್ಕೊಂಡ್ರು ಪರವಾಗಿಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ನಾದಿಟ್ಕೊಂಡಿದ್ದೀನಿ. ತಗೊಂಡಿರೋ ಹಾಲಿನಲ್ಲಿ ಇನ್ನೂ ಉಳಿದಿದೆ, ನಾನು ಅಂದಾಜು ತಗೊಂಡಿದ್ದೆ. ಸಾಕು, ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಸವರಿ ಒಂದು 10 ನಿಮಿಷ ಇದನ್ನು ಇಡ್ತೀನಿ. ಇದನ್ನು ನಾನು 10 ನಿಮಿಷ ಬಿಡ್ತೀನಿ. ಹಾಗೆಯೇ ನಾನು ತಗೊಂಡಿರೋ ಸಕ್ಕರೆನ ಒಂದು ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಸಕ್ಕರೆನ ಪಾಕ ಮಾಡ್ಕೊಳ್ಳೋಣ. ಸ್ವೀಟ್ ಜಾಸ್ತಿ ಬೇಕನ್ನಿಸಿದ್ರೆ ನೀವು ಜಾಸ್ತಿ ಸಕ್ಕರೆ ತಗೊಳ್ಬೋದು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಹಾಗೆ ಇದನ್ನು ಕೈ ಆಡಿಸ್ತಾ ಇರಿ. ನೋಡಿ, ಈ ಥರ ಪಾಕ ಆದರೆ ಸಾಕು, ಜಾಸ್ತಿ ಏನಾಗೋದು ಬೇಡ. ನಾನೀಗ ಪಾಕನ ತೆಗಿತಾ ಇದ್ದೀನಿ. ತೆಗೆದು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತೀನಿ. ಹಾಗೆಯೇ ನಾನು ಇಲ್ಲಿ ಗವಲ್ಲುವನ್ನು ಕರಿಯೋದಕ್ಕೆ ಎಣ್ಣೆ ಇರೋ ಪಾತ್ರೆನ ಇಟ್ಕೊಳ್ತೀನಿ. ಈಗ ನಾದಿಟ್ಕೊಂಡಿರೋಂಥ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮಾಡ್ತೀನಿ. ಇದನ್ನು ಸಣ್ಣದಾಗಿ ಉಳ್ಳೆ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕಾಯ್ದಿರುತ್ತೆ, ಹಾಗೆ ಕರಿಯೋದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋತೀನಿ. ಈಗ ನೋಡಿ, ಇಷ್ಟು ಚಿಕ್ಕದಾದರೆ ಸಾಕು. ನಾನು ಎಲ್ಲವನ್ನು ಈ ರೀತಿಯಾಗಿ ಉಳ್ಳಿಯಾಗಿ ಮಾಡ್ಕೋತೀನಿ. ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಸಣ್ಣ ಸಣ್ಣ ಉಳ್ಳೆ ಮಾಡಿ ಅಂಗೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಇಟ್ಕೊಳ್ಳಿ. ಗವಲು ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಚೆನ್ನಾಗೂ ಬರುತ್ತೆ. ನಾನೀಗ ಎಲ್ಲವನ್ನು ಉಳ್ಳೆ ಮಾಡಿಟ್ಕೊಂಡಿದ್ದೀನಿ, ಉಳ್ಳೆ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನೀವು ಇದನ್ನು ಈ ಥರ ಕರಿಯೋ ಸಾಣಿಗೆ ಇದ್ದರೆ ಇದ್ರ ಮೇಲೂ ಈ ಥರ ಮಾಡ್ಕೊಳ್ಬೋದು. ಆದರೆ ನಾನು ಇದರಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತಂದು ಒಂದು ಯೂಸ್ ಮಾಡದೇ ಇರೋಂಥ ಒಂದು ಹಣಿಗೆಯನ್ನು ತಗೊಂಡಿದ್ದೀನಿ. ಈ ಥರ ಮಾಡೋದು ಇದನ್ನು ನೋಡಿ. ಈ ಥರ ಇಟ್ಟು ಈ ಥರ ತಿಕ್ಕಿದರೆ ಮುಗೀತು ನೋಡಿ.
ಇಷ್ಟು ಸಿಂಪಲ್ ಆಗಿದೆ. ನಿಮಗೆ ಬಾಚಣಿಗೆ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂತಂದರೆ ನೀವು ಅದೇ ಸಾಣಿಗೆ ಮೇಲಾದರೂ ಯೂಸ್ ಮಾಡಬಹುದು. ನಾನು ಎಲ್ಲ ಉಳ್ಳೆಗಳನ್ನು ಇದೇ ರೀತಿಯಾಗಿ ಮಾಡ್ತೀನಿ. ಅಷ್ಟರಲ್ಲಿ ಎಣ್ಣೆ ಕಾದಿರುತ್ತೆ. ನಾನು ಎಲ್ಲವನ್ನು ಹೀಗೆ ಮಾಡಿಕೊಂಡು ನೆಕ್ಸ್ಟ್ ಕರಿಯೋದನ್ನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಬಾಚಣಿಗೆಯನ್ನು ಹೊಸದನ್ನೇ ಯೂಸ್ ಮಾಡಿ, ಹಾಗೆ ಅದನ್ನು ಒಂದು ಟೈಮ್ ಚೆನ್ನಾಗಿ ತೊಳೆದು ಯೂಸ್ ಮಾಡಿ. ಈಗ ಎಣ್ಣೆ ಕಾದಿದೆ, ನಾನು ಇದೆಲ್ಲವನ್ನು ಕರಿತೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ಪೂರ್ತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಕರೀರಿ. ಇನ್ನೂ ಬ್ರೌನ್ ಕಲರ್ ಆಗಬೇಕು ಇದು. ನೋಡಿ, ಈ ರೀತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಕರೀರಿ. ಇನ್ನೂ ಬ್ರೌನ್ ಕಲರ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ತುಂಬ ಪೇಷನ್ಸ್ ಬೇಕು ಇದನ್ನು ಕರಿಯೋದಕ್ಕೆ. ಸಾಕು, ಇಷ್ಟು ಚೆನ್ನಾಗಿರುತ್ತೆ. ನಾ ಹೀಗೆ ಉಳಿದೆಲ್ಲವನ್ನು ಕರಿತೀನಿ. ಎಲ್ಲವನ್ನು ಈ ರೀತಿಯಾಗಿ ಪೂರ್ತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ನಾನು ಕರೆದಿದ್ದೀನಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತೀನಿ. ಹಾಗೆ ಸಕ್ಕರೆ ಪಾಕನೂ ತಣ್ಣಗಾಗಿರುತ್ತೆ. ಎರಡು ತಣ್ಣಗಾದ್ಮೇಲೆ ನಾನು ಸೇರಿಸ್ತೀನಿ. ಈಗ ಪಾಕ ಮತ್ತು ನಾವು ಕರೆದಿಟ್ಕೊಂಡಿರುವಂಥ ಗವರ್ಲು ಎರಡು ತಣ್ಣಗಾಗಿದೆ. ಹಾಗೆಯೇ ನಾನು ಈ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಡ್ತೀನಿ. ಈಗ ಇದನ್ನು ನಾವು ಮಿಕ್ಸ್ ಮಾಡೋಣ. ಪಾಕ ಎಲ್ಲ ಚೆನ್ನಾಗಿ ಹತ್ಕೊಂಡ ನಂತರ ಗವಲು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಇದನ್ನು ನಾನು ಹೀಗೆ ಬಿಡ್ತೀನಿ. ಪಾಕದಲ್ಲಿ ಬಿಟ್ಟರೂ ಚೆನ್ನಾಗೇ ಇರುತ್ತೆ, ಹಾಗೆ ತೆಗೆದ್ರೂ ಡ್ರೈ ಆಗಿದ್ರೂ ಚೆನ್ನಾಗಿರುತ್ತೆ. ಈಗ ಪಾಕ ಇದೆ ಅಲ್ಲ ಸ್ವಲ್ಪ, ಹಾಗಾಗಿ ನಾನು ಪಾಕದಲ್ಲೇ ಇದನ್ನು ಬಿಡ್ತೀನಿ. ಹಾಗೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ತಿನ್ನೋಕ್ಕೆ ಮುಂಚೆ. ಹೀಗೆ ಸರ್ವ್ ಮಾಡಿ ಇದಕ್ಕೆ ನಾನು ತಗೊಂಡಿರುವಂಥ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ನೋಡಿ ಕಾಯಿ ತುರಿಯನ್ನು ಹಾಕ್ಕೊಂಡಿರೋದು, ಹಾಗೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿರೋದು. ನಾನು ಎರಡು ಥರ ಮಾಡಿದ್ದೀನಿ. ನೀವು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆ ರೀತಿಯಾಗಿ ಮಾಡಿ ತಿನ್ಬೋದು. ಖಂಡಿತವಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಸಂಕ್ರಾಂತಿ ಹಬ್ಬನ ಇನ್ನೂ ಚೆನ್ನಾಗಿ ಸಿಹಿ ತಿಂದು ಆಚರಿಸಿ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಲ್ಲರೂ ಸಿಹಿ ತಿಂದು ಚೆನ್ನಾಗಿರಿ. ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.